ನಟ ರಕ್ಷಿತ್ ಶೆಟ್ಟಿ ವಿಶಿಷ್ಟ ಆಲೋಚನೆಯ ನಟ ಮತ್ತು ನಿರ್ದೇಶಕ ಹೊಸ ಹೊಸ ಆಲೋಚನೆಗೆ ಅವರು ಯಾವಾಗಲೂ ತಮ್ಮ ಪ್ರೋತ್ಸಾಹ ನೀಡುತ್ತಿರುತ್ತಾರೆ ಈಗ ತಮ್ಮ ತಂಡದ ವತಿಯಿಂದ ಅವರು ವೆಬ್ ಸೀರೀಸ್ ಒಂದನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಅವರು ಓ ಟಿ ಟಿ ಪ್ಲಾಟ್ಫಾರ್ಮ್ಗಾಗಿ ಸಿನಿಮಾವೊಂದನ್ನು ಮಾಡುವುದಾಗಿ ಹೇಳಿಕೊಂಡಿದ್ದರು ಈಗ ವೆಬ್ ಸೀರೀಸ್ ಮಾಡಲು ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಆರ್ ಜಿ ಪ್ರದೀಪ್ ಸಾರಿತ್ಯದಲ್ಲಿ ಒಂದು ವೆಬ್ ಸೀರೀಸ್ ಬಂದಿತ್ತು ಈಗ ರಕ್ಷಿತ್ ಶೆಟ್ಟಿ ಸಹ ಅಂಥದೊಂದು ಯೋಚನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ವೆಬ್ ಸೀರೀಸ್ ಸತ್ಯದ ಟ್ರೆಂಡ್ ಬೇರೆ ಬೇರೆ ಓಟಿಟಿಗಳಲ್ಲಿ ಸಿನಿಮಾಗಳ ಕ್ವಾಲಿಟಿಯಲ್ಲಿ ಸಾಕಷ್ಟು ವೆಬ್ ಸೀರೀಸ್ಗಳು ಬಂದಿವೆ ನಾನು ಸಹ ಲಾಕ್ಡೌನ್ ಅವಧಿಯಲ್ಲಿ ಒಂದು ಸಬ್ಜೆಕ್ಟ್ ಬರೆದಿಟ್ಟಿದ್ದೇನೆ ಅದಕ್ಕೆ ಏಕಂ ಎಂದು ಹೆಸರಿಡಲಾಗಿದೆ ಒಟ್ಟು ಎಂಟು ಎಪಿಸೋಡ್ ವೆಬ್ ಸೀರೀಸ್ ಇದಾಗಿದೆ ಮೊದಲ ಸೀಸನ್ನಲ್ಲಿ ಕರಾವಳಿಯ ಬಗೆಗಿನ ಕತೆ ಇರುತ್ತದೆ ಕರಾವಳಿಯ ವಿಶೇಷತೆ ಅಲ್ಲಿನ ಜನಜೀವನ ಎಲ್ಲವೂ ಈ ಎಪಿಸೋಡ್ ನಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ ರಕ್ಷಿತ್ ಸಾಮಾನ್ಯವಾಗಿ ವೆಬ್ ಸೀರೀಸ್ಗಳಲ್ಲಿ ಹೆಚ್ಚಿನವು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇರುತ್ತದೆ ನಮ್ಮ ಏಕಂ ಸೀರೀಸ್ ಮಾಲ್ಗುಡಿ ಡೇಸ್ ರೀತಿಯಲ್ಲಿ ಇರುತ್ತದೆ ಮಾಲ್ಗುಡಿಯಲ್ಲಿ ಪಶ್ಚಿಮ ಘಟ್ಟಗಳ ಸೌಂದರ್ಯ ಬೇರೆ ಬೇರೆ ಪ್ರದೇಶದ ಜನಜೀವನ ಎಲ್ಲವೂ ಅನಾವರಣಗೊಂಡಿದ್ದವು ನಮ್ಮ ಸೀರೀಸ್ ನಲ್ಲಿ ಕರಾವಳಿಯನ್ನ ಸಂಪೂರ್ಣವಾಗಿ ಅನಾವರಣಗೊಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಸಾಕಷ್ಟು ಜನ ಹೊಸಬರಿಗೆ ಈ ಬಾರಿ ಅವಕಾಶ ನೀಡಲಿದ್ದೇವೆ ನನ್ನದು ಬರೀ ನಿರ್ಮಾಣವಷ್ಟೇ ನಿರ್ದೇಶನವನ್ನ ಬೇರೆಯವರು ಮಾಡುತ್ತಾರೆ ಎಂದಿದ್ದಾರೆ ರಕ್ಷಿತ್ ಶೆಟ್ಟಿ ಐದರಲ್ಲಿ ಎಂಟು ಎಪಿಸೋಡ್ ನಲ್ಲಿಯೂ ಬೇರೆ ಬೇರೆ ಕತೆ ಇರಬೇಕು ಎಂದು ರಕ್ಷಿತ್ ಯೋಚಿಸಿದ್ದಾರೆ ಸದ್ಯಕ್ಕೆ ಸುಮಂತ್ ಭಟ್ ಎನ್ನುವವರು ನಟಿಸುತ್ತಿದ್ದಾರೆ ಜನವರಿಯಿಂದ ಕರಾವಳಿ ಭಾಗದಲ್ಲಿ ಚಿತ್ರೀಕರಣ ಆರಂಭವಾಗಲಿದೆ ಇದು ಕರಾವಳಿಯ ಕಥೆಯಾದರೂ ಇಡೀ ಭಾರತಕ್ಕೆ ಇಷ್ಟವಾಗುತ್ತದೆ ಎನ್ನುವುದು ರಕ್ಷಿತ್ ಅಭಿಪ್ರಾಯ ರಕ್ಷಿತ್ ಶೆಟ್ಟಿಯವರ ಬರಹಗಾರರ ತಂಡ ಇದ್ದಕ್ಕಾಗಿ ಕೆಲಸ ಮಾಡುತ್ತಿದೆ ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದವರಿಗೆ ಏಕಂ ಸೀರೀಸ್ ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತದೆ ಮಾಲ್ಗುಡಿ ಡೇಸ್ ಕತೆ ಪ್ರಾದೇಶಿಕವಾದರೂ ಇಡೀ ಭಾರತೀಯರನ್ನೇ ಸೆಳೆದಿತ್ತು ಇದು ಸಹ ಭಾಷೆಯನ್ನ ಮೀರಿ ಜನರನ್ನು ಸೆಳೆಯುತ್ತದೆ ಎಂಬ ನಂಬಿಕೆ ರಾಕ್ಷಿ ಅವರದ್ದು